ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಮಸ್ತ್ ಜಿಂದಗಿ ಪ್ರೋಗ್ರಾಮ್ ಮುಗಿದ್ಮೇಲೆ ಮತ್ತೆ ನಿಮ್ಮ ಜೊತೆ ನಾನು ವಾಪಸ್ ಬರ್ತಾ ಇದ್ದೇನೆ. ಈಗ ಮಸ್ತ್ ಜಿಂದಗಿ ಪ್ರೋಗ್ರಾಮ್ ಇದ್ದಾಗ ನಿಮ್ಗೆ ಅಂದೆ ನಾನು, ಇಟ್ಸ್ ಎ ಗುಡ್ ನ್ಯೂಸ್. ಗುಡ್ ನ್ಯೂಸ್ ಅಂದರೆ 10 ದಿವಸ ಮುಗಿತಾ ಇದೆ, ದಟ್ಸ್ ಎ ಗುಡ್ ನ್ಯೂಸ್. ಬಟ್ ಗ್ರೇಟ್ ನ್ಯೂಸ್ ಏನಪ್ಪ ಅಂತಂದರೆ ದಟ್ ಐ ವಿಲ್ ಕಮ್ ಬ್ಯಾಕ್ ಅಂತ ಹೇಳಿದ್ದೆ. ಸೊ ಈಗ ನಾನು ಐ ಆಮ್ ಕಮಿಂಗ್ ಬ್ಯಾಕ್ ವಿತ್ ಎ ನ್ಯೂ ಪ್ರೋಗ್ರಾಮ್. ಓಕೆ, ಬಿಫೋರ್ ದ್ಯಾಟ್ ಯಾಕಪ್ಪ ಈ ಪ್ರೋಗ್ರಾಮ್ ಅದಕ್ಕೆ ಅಂತ ಹೇಳ್ತೇನೆ ನಾನು ನಿಮಗೆ. ಸಿ, ಮಸ್ತ್ ಜಿಂದಗಿಯಲ್ಲಿ 10 ಟಾಪಿಕ್ಕು, 10 ದಿವಸಗಳು, ಬೇರೆ ಬೇರೆ ವಿಷಯಗಳ ಮೇಲೆ ನಾವು ಡಿಸ್ಕಷನ್ ಮಾಡಿದ್ವಿ. ಯಾವಾಗ ನಾವು ಅದನ್ನ ವಾಪಸ್ ಹೋಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂತೇವೆ, ಆವಾಗ ಆ ಮಂಗು ಅಂತ ಹೇಳಿದ್ದ ನೆನಪಿದೆ ಅಲ್ಲ ನಿಮಗೆ, ಆ ಮಂಗು ವಾಪಸ್ ಬರ್ತಾನೆ. ಬಂದು ಆಗೋದಿಲ್ಲ, ಅವ್ರು ಹೇಳ್ತಾರೆ ನೋಡಿದ್ರಾಯ್ತು ಅಂತ ಹೇಳಿ ಪೋಸ್ಟ್ಪೋನ್ ಮಾಡ್ತಿರ್ತಾನೆ. ಕೆಲವೊಂದು ಟೈಮ್ ಎಲ್ಲಿವರೆಗೆ ನಮ್ಮ ತಲೆ ಇದು ಮಾಡ್ತಾನಂದ್ರೆ ಅವನು, ಏ ಇದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಯಾರು ಮಾಡ್ಯಾರ ಹೇಳು ಅಂತ ಅನ್ನೋದೊಂದು ಪ್ರಶ್ನೆ ಬರ್ತೈತಿ. ಸೊ ಅದಕ್ಕೆ ಆತ್ಮೀಯರೇ, ನಾನು ಏನು ಮಾಡಿದ್ದೇನೆ ಅಂದರೆ, ಅಂಥ ಜನ ಯಾರಿದ್ದಾರೆ, ಹೂ ಹ್ಯಾವ್ ಇಂಪ್ಲಿಮೆಂಟೆಡ್ ದಿಸ್ ಅಂತ, ಇವೆಲ್ಲ ಏನು ನಾವು ಬೇರೆ ಬೇರೆ ಟಾಪಿಕ್ ಡಿಸ್ಕಸ್ ಮಾಡೋದನ್ನ ಇಂಪ್ಲಿಮೆಂಟ್ ಮಾಡಿ ತಮ್ಮ ಜೀವನವನ್ನು ಮ್ಯಾಕ್ಸಿಮೈಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅಂಥವ್ರಿಗೆ ಐ ಕಾಲ್ ದಮ್ ಆ್ಯಸ್ ಲೈಫ್ ಮ್ಯಾಕ್ಸಿಮೈಸರ್ಸ್, ಲೈಫ್ ಮ್ಯಾಕ್ಸಿಮೈಸರ್ಸ್. ಸೊ ಈಗ ಐ ವಿಲ್ ಬಿ ಕಮಿಂಗ್ ಔಟ್ ವಿತ್ ಎ ಸಿರೀಸ್ ಆಫ್ ಪ್ರೋಗ್ರಾಮ್ಸ್ ವೇರ್ ಐ ಕಾಲ್ ಇಟ್ ಆ್ಯಸ್, ಅದಕ್ಕೆ ಏನಂತ ಹೆಸರಿಟ್ಟಿದ್ದೇನೆ ಅಂದರೆ, ಲೈಫ್ ಇನ್ಸೈಟ್ಸ್ ವಿತ್ ಲೈಫ್ ಮ್ಯಾಕ್ಸಿಮೈಸರ್ಸ್. ಏನಪ್ಪ ಲೈಫ್ ಇನ್ಸೈಟ್ಸ್ ಅಂದರೆ, ಜೀವನ ಪಾಠಗಳು. ಅವರೊಂದು ಅವರ ಜೀವನದಲ್ಲಿ ಕೆಲವೊಂದು ಘಟನೆಗಳಾದವು, ಕೆಲವೊಂದು ಸಿಚುವೇಷನ್ಸ್ ಆದವು, ಆಮೇಲೆ ಏನೋ ಒಂದು ಟರ್ನಿಂಗ್ ಪಾಯಿಂಟ್ ಬಂತು, ಯಾವಾಗ ಬಂತು, ಹೆಂಗೆ ಬಂತು, ಆಮೇಲೆ ಅವ್ರ ಪರಿಸ್ಥಿತಿ ಅವಾಗ ಏನಿತ್ತು, ಆ ಪರಿಸ್ಥಿತಿಯನ್ನು ಮೆಟ್ಟಿ ನಿಂತು ಅವ್ರು ಏನು ಹೊಸದು ಮಾಡಿದರು, ಅದರಿಂದ ಅವ್ರಿಗೆ ಹೆಂಗೆ ಸಕ್ಸಸ್ ಸಿಕ್ತು, ಇವಕ್ಕೂರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಈಗ. ರೈಟ್, ಸೊ ಇದು ಒಂದು ಭಾರಿ ಒಳ್ಳೆಯ ಪ್ರಯತ್ನ ಆಯಿತು ನನಗೆ. ನಾನು ಯಾವಾಗ ಅವ್ರನ್ನ ಭೇಟಿ ಆದ್ನಲ್ಲ, ನನಗೆ ಎಷ್ಟೋಕೊಂಡು ಹೊಸ ಹೊಸ ವಿಷಯಗಳನ್ನು ಕಲೀಲಿಕ್ಕೆ ಸಿಕ್ತು. ಅದ್ಭುತ ವ್ಯಕ್ತಿಗಳು, ಅದ್ಭುತ ವ್ಯಕ್ತಿಗಳು, ಒಬ್ಬರು ಒಬ್ಬೊಬ್ಬರು ಅದ್ಭುತ ವ್ಯಕ್ತಿಗಳು, ಪ್ರತಿಯೊಬ್ಬರಿಂದ ಒಂದೊಂದು ಪಾಠವನ್ನು ಕಲೀಲಿಕ್ಕೆ ಆಯಿತು ಲೈಫ್. ಸೊ ಅದನ್ನೆಲ್ಲ ನಾನು ಒಂದು ಸಂಗ್ರಹ ಮಾಡಿ ನಿಮಗಾಗಿ, ಓಕೆ, ದಿಸ್ ಪ್ರೋಗ್ರಾಮ್ ಐ ಆಮ್ ಬ್ರಿಂಗಿಂಗ್ ಔಟ್, ದಟ್ ಈಸ್ ಲೈಫ್ ಇನ್ಸೈಟ್ಸ್ ವಿತ್ ಲೈಫ್ ಮ್ಯಾಕ್ಸಿಮೈಸರ್ಸ್. ಇವರಿಗೆ ಲೈಫ್ ಮ್ಯಾಕ್ಸಿಮೈಸರ್ಸ್ ಅಂತ ಹೆಸರು ಯಾಕಿಟ್ಟೆ ನಾನು ಅಂತ ಅಂದರೆ, ಅವರಲ್ಲಿ 3 ಕ್ವಾಲಿಟೀಸ್ ಇರ್ತವೆ. ಈ 3 ಕ್ವಾಲಿಟಿ ಒಬ್ಬ ವ್ಯಕ್ತಿಯಲ್ಲಿ ಇರೋದು ಭಾಳ ಕಷ್ಟ. ರೈಟ್, ಆ 3 ಕ್ವಾಲಿಟೀಸ್ ಏನಪ್ಪ ಅಂತಂದರೆ, ಒಂದು, ದೇ ಆರ್ ವೆರಿ ಹ್ಯಾಪಿ ಪೀಪಲ್, ಆ್ಯಂಡ್ ಸೆಕೆಂಡ್ ಈಸ್ ದೇ ಆರ್ ವೆರಿ ಹಂಗ್ರಿ ಪೀಪಲ್, ಥರ್ಡ್ ಒನ್ ಈಸ್ ಅವರು ಭಾಳ ಹಂಬಲ್ ಇರ್ತಾರೆ. ಹ್ಯಾಪಿ ಅಂದರೆ ಏನು ಅಂದರೆ, ಅವ್ರ ಜೊತೆ ಸಮಯ ಕಳೆದ್ರೇ, ಓಕೆ, ಅಲ್ಟಿಮೇಟ್ ಎಸೆನ್ಸ್ ಏನಂದರೆ ಲಾರ್ಡ್ ಆಫ್ ಹ್ಯಾಪಿನೆಸ್ ವಿಲ್ ಬಿದರೆ, ಯಾಕಂದರೆ ಅವರಿಂದ ಸಮಗ್ರವಾದ ಜ್ಞಾನ ಸಿಕ್ಕಿರುತ್ತೆ, ಅವ್ರ ಎಕ್ಸ್ಪೀರಿಯೆನ್ಸ್ ಕೇಳ್ಕೊಂಡಿರ್ತವೆ, ಆ ಎಕ್ಸ್ಪೀರಿಯೆನ್ಸ್ ಕೇಳಿ ನಮ್ಮಲ್ಲಿ ಒಂದು ಹುರುಪು ಬರುತ್ತೆ, ಅದಕ್ಕೆ ದೇ ಆರ್ ಹ್ಯಾಪಿ ಪೀಪಲ್, ದೇ ಸ್ಪ್ರೆಡ್ ಹ್ಯಾಪಿನೆಸ್. ಎರಡನೇದು ಹಂಗ್ರಿ ಅಂದರೆ ಅವರಲ್ಲಿ ಹಸಿವಿದೆ, ಇಷ್ಟೆಲ್ಲ ಸಾಧನೆಗಳಾದಮೇಲೂ ಏನಾದರೂ ಮಾಡಬೇಕು ಅನ್ನೋ ಒಂದು ತವಕ ಇದೆ, ಒಳಗಡೆ ಒಂದು ಹಸಿವಿದೆ. ರೈಟ್, ಮೂರನೇದು ಅಷ್ಟು ಸಕ್ಸಸ್ಫುಲ್ ಆದಮೇಲೂ ಆ ಸಕ್ಸಸ್ ಅವ್ರ ತಲೆಗೆ ಹತ್ತಿರೋದಿಲ್ಲ, ದೇ ಆರ್ ವೆರಿ ಹಂಬಲ್ ಪೀಪಲ್, ಅಪ್ರೋಚಬಲ್. ಅವ್ರಿಗೆ ಹೋಗಿ ಭೇಟಿಯಾದರೂ ನಮ್ಗೆ ಅನಿಸೋದಿಲ್ಲ, ಅಯ್ಯೋ ಇವ್ರ ಹಿಂದೆ ಇಷ್ಟಿದೆಯಾ ಅಂತ ಕೆಲವೊಂದು ಟೈಮ್ ಅನಿಸೋದಿಲ್ಲ, ಯಾಕಂದರೆ ಅಷ್ಟು ಆತ್ಮೀಯತೆಯಿಂದ ನಮ್ಮನ್ನು ಬರ್ಮಾಡ್ಕೊಳ್ತಾರೆ ಅವರು. ಏಯ್, ದಿಸ್ ಈಸ್ ಪಾಸಿಬಲ್ ಮೈ ಡಿಯರ್ ಫ್ರೆಂಡ್ಸ್. ಅಂಥವ್ರನ್ನ ನಾನು ಭೇಟಿ ಆಗ್ತಾ ಇದ್ದೇನೆ, ಇನ್ನು ಭೇಟಿ ಆಗ್ತಾನೆ ಹೋಗ್ತೇನೆ. ಬಟ್ ಈಗ ಮೊದಲ ಹಂತದಲ್ಲಿ ನಾನು 5 ಜನನ ಭೇಟಿಯಾಗಿದ್ದೇನೆ. ಓಕೆ, ಆ 5 ಜನರ ಜೊತೆ ಇಂಟ್ರಾಕ್ಷನ್ನ ನಾನೆಲ್ಲ ರೆಕಾರ್ಡ್ ಮಾಡಿಕೊಂಡು ನಿಮಗೆ ಅದನ್ನು ತೋರಿಸ್ಬಯಸ್ತೇನೆ. ರೈಟ್, ಸೊ ಇದನ್ನು ಈಗ ನಾನು ಐ ವಿಲ್ ಬಿ ಸ್ಟಾರ್ಟಿಂಗ್ ದಿಸ್ ಫ್ರಾಮ್ 3rd June, 3ನೇ ತಾರೀಕು ಜೂನ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಟೈಮಿಂಗುದು ಎಲ್ಲ ನಿಮಗೆ ಮೆಸೇಜ್ ಹಾಕ್ತೇನೆ. ಬಟ್ ಯಾರ್ಯಾರು ಯೂಟ್ಯೂಬ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಅವ್ರಿಗಂತೂ ಮೆಸೇಜ್ ಬಂದೇ ಬರುತ್ತೆ ಇಮಿಡಿಯೇಟ್ಲಿ. ಒಂದು ವೇಳೆ ನೀವು ಮಾಡಲಿಕ್ಕಾಗಿಲ್ಲ ಅಂದರೆ ದಯಮಾಡಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸೊ ದ್ಯಾಟ್ ಇಲ್ ಗೆಟ್ ದ ಮೆಸೇಜ್ ಅಟ್ ದ ರೈಟ್ ಟೈಮ್. ಏನಂತ ನಿಮಗೊಂದು ನೋಟಿಫಿಕೇಶನ್ ಬಂದೇ ಬರುತ್ತೆ, ಇಂಥ ಪ್ರೋಗ್ರಾಮ್ ಇಷ್ಟು ಗಂಟೆಗಿದೆ ಅಂತೇಳಿ. ಆಮೇಲೆ ಯಾರು ದೇ ವಾಂಟ್ ಪರ್ಸ್ನಲಿ ನಾನೊಂದು ಏನಾದರೂ ಅವ್ರಿಗೆ ಮೆಸೇಜ್ ಕಳಿಸ್ಬೇಕಂದ್ರೆ, ನನ್ನ ವಾಟ್ಸಪ್ ಗ್ರೂಪ್ನಲ್ಲಿ ಏನಿದೆ ಐ ಆಮ್ ಸೆಂಡಿಂಗ್ ಇಟ್. ಅದರ್ ದ್ಯಾನ್ ದ್ಯಾಟ್, ನೀವು ಪರ್ಸ್ನಲಿ ಕಳಿಸ್ಲೇಬೇಕು ಅಂದರೆ, ಈ ಒಂದು ವಿಡಿಯೋ ಕೆಳಗಡೆ ಗೂಗಲ್ ಫಾರ್ಮ್ ಹಾಕಿದ್ದೇನೆ, ಆ ಫಾರ್ಮನ್ನು ಫಿಲ್ಅಪ್ ಮಾಡಿ ನೀವು ಕಳಿಸ್ಬಿಟ್ರೆ ಸಾಕು, ನಿಮಗೆ ಮೇಲ್ ಬಂದುಬಿಟ್ಟುತ್ತೆ. ದಿಸ್ ಈಸ್ ವಾಟ್ ಈಸ್ ಮೈ ರಿಕ್ವೆಸ್ಟ್. ಸೊ ಮೈ ಡಿಯರ್ ಫ್ರೆಂಡ್ಸ್, 10 ದಿವಸ ವಿ ಎಂಜಾಯ್ಡ್,
ಯಾರು ಕೆಲವರು ಯಾರು ಇದ ಮಸ್ತ್ ಜಿಂದಗಿ ನೋಡಿಲ್ಲ ಅವರಿಗೆ ಸರ್ಪ್ರೈಸ್ ಆಗ್ತಾ ಇರುತ್ತೆ ಇದೇನು ಮಸ್ತ್ ಜಿಂದಗಿ ಅಂತ. ಗೆಳೆಯರೆ, ಗೋ ಟು ಮೈ ಯೂಟ್ಯೂಬ್ ಚಾನಲ್, ಓಕೆ, ಅಲ್ಲಿ ಮಸ್ತ್ ಜಿಂದಗಿ ಅಂತೇಳಿ ಒಂದು ಪ್ಲೇಲಿಸ್ಟ್ ಇದೆ, ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ಯು ವಿಲ್ ಹ್ಯಾವ್ 10 ವೆರಿ ಬ್ಯೂಟಿಫುಲ್ ವಿಡಿಯೋಸ್ ಆನ್ ವೇರಿಯಸ್ ಟಾಪಿಕ್ಸ್. ಅದ್ರ ಬೇಸ್ ಮೇಲೆ ವಿ ಆರ್ ಗೋಯಿಂಗ್ ಫಾರ್ವರ್ಡ್ ನಾವು ಲೈಕ್. ಸೊ ಅದಕ್ಕೆ ನೀವು ಅದು ನೋಡ್ಕೊಂಡು ಬನ್ನಿ, ದೆನ್ ವಿಲ್ ಹ್ಯಾವ್ ಅನ್ ಇಂಟ್ರಾಕ್ಷನ್ ವಿತ್ ದಿಸ್ ವಂಡರ್ಫುಲ್ ಪೀಪಲ್. ಓಕೆ, ಅದರಲ್ಲಿ ಒಬ್ಬರು ಸೈಂಟಿಸ್ಟ್ ಇದ್ದಾರೆ, ಇನ್ನೊಬ್ಬರು ಎಜುಕೇಷನಿಸ್ಟ್ ಇದ್ದಾರೆ, ಒಬ್ಬರು ಚಾರ್ಟೆಡ್ ಅಕೌಂಟೆಂಟ್ ಇದ್ದಾರೆ, ರೈಟ್. ಹೀಗೇನೆ ದೇರ್ ಆರ್ ಐ ಮೀನ್ ಹೆಲ್ತ್ ರಿಲೇಟೆಡ್ ಇದ್ದಾರೆ. ಸೊ ದೇ ಆರ್ ಡಿಫ್ರೆಂಟ್ ಪೀಪಲ್ ಬಟ್ ದೇ ಹಾವ್ ಅಚೀವ್ಡ್ ಇನ್ ದೇರ್ ಓನ್ ಡೊಮೇನ್. ಓಕೆ, ಆಮೇಲೆ ನಾ ಪ್ರತಿಯೊಬ್ಬ ಯುವಕ ಯುವಕ ಯುವತಿಗೆ ಏನು ಕೇಳೋದಂದರೆ, ನೀವು ಎಷ್ಟೋ ಸಲ ನಾವು ಏನೋ ಎಕ್ಸ್ಕ್ಯೂಸಸ್ ತೊಗೊಳ್ತೇವೆ, ಏನು ಅಂತೇಳಿ, ನಮ್ಮಲ್ಲಿ ಬಡತನ ಇದೆ ಸರ್, ನಾನು ಸಿಕ್ಕಾಪಟ್ಟೆ ನಮಗೆ ಅಳು ಸರ್, ಕಣ್ಣೀರು ಸರ್ ಸಿಕ್ಕಾಪಟ್ಟೆ, ಆಮೇಲೆ ನಮ್ಮಲ್ಲಿ ನನಗೆ ಭಾಳ ಅವಮಾನ ಆಗಿದೆ ರೀ, ಆಮೇಲೆ ನನಗೆ ಸೋಲು ಸತತವಾಗಿ ಸೋಲು ಬರ್ತಾ ಇದೆ ಸರ್, ಇವೇನು ನಾಲ್ಕು ವಿಷಯಗಳಲ್ಲಿ ಯಾವುದಾದ್ರೂ ಒಂದಿದೆ ಇಲ್ಲ ಎಲ್ಲವೂ ಇದ್ದಾವಂದರೆ ನೀವು ಲೈಫ್ ಮ್ಯಾಕ್ಸಿಮೈಸರ್ಸ್ ಕತೆಗಳನ್ನು ಕೇಳಲೇಬೇಕು, ಅವ್ರ ಜೊತೆ ನಾವು ಇಂಟ್ರಾಕ್ಷನ್ ನೋಡಲೇಬೇಕು. ಆವಾಗ ನಿನಗೊಂದು ಹುರುಪು ಬರುತ್ತೆ, ಏಯ್ ನಾನು ಮಾಡ್ಬೋದು ಅಂತ ಹೇಳಿ. ಆವಾಗ ನೀನು ಮಂಗು ಏನು ಬಂದು ನಿನಗೆ ತ್ರಾಸು ಕೊಡ್ತಿದ್ದಾನಲ್ಲ, ರೈಟ್, ನೀನು ಏನೂ ಮಾಡೋಕ್ಕಾಗೋದಿಲ್ಲ ಅಂತಲ್ಲ, ಆವಾಗ ಯು ಕ್ಯಾನ್ ಸ್ಟಾರ್ಟ್ ವರ್ಕಿಂಗ್ ವಿತ್ ಹಿಮ್, ಅವನ ಜೊತೆ ಏನು ಏಯ್ ಮಾಡಲಿಕ್ಕೆ ಆಗುತ್ತೆ ಅನ್ನೋದೊಂದು ಧೈರ್ಯ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮೈ ಡಿಯರ್ ಫ್ರೆಂಡ್ಸ್, ಐ ಆಮ್ ಬ್ಯಾಕ್ ವಿತ್ ಯು ವಿತ್ ಲೈಫ್ ಇನ್ಸೈಟ್ಸ್ ವಿತ್ ಲೈಫ್ ಮ್ಯಾಕ್ಸಿಮೈಸರ್ಸ್, ಓಕೆ, ಆನ್ 3rd of June. And I will send you the notifications. Go to my YouTube channel. Okay, ಈಗ ಏನು ನೋಡ್ತಾ ಇದ್ದೀರಾ ಕೆಳಗಡೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ದೆನ್ ನೋಟಿಫಿಕೇಷನ್ಸ್ ವಿಲ್ ಕಮ್ ಆ್ಯಂಡ್ ಡೋಂಟ್ ಮಿಸ್ ದಿಸ್ ಪ್ರೋಗ್ರಾಮ್. ಅಟ್ ದ ಸೇಮ್ ಟೈಮ್ ಇನ್ಫಾರ್ಮ್ ಯುವರ್ ಫ್ರೆಂಡ್ಸ್ ಸೊ ದ್ಯಾಟ್ ದೇ ಆಲ್ಸೋ ಗೆಟ್ ಬೆನಿಫಿಟೆಡ್. ಬಹಳ ಸಂತೋಷ, 10 ದಿವಸದಲ್ಲಿ ಏನು ಒಂದು ಪ್ರಯತ್ನ ಮಾಡಿದ್ವಿ. ಐ ನೀಡ್ ಟು ರಿಯಲಿ ಥ್ಯಾಂಕ್ ಯು. ಫಸ್ಟ್ ಐ ಥ್ಯಾಂಕ್ ಗಾಡ್ ಬಿಕಾಸ್ ಹೀ ಫೆಲ್ಟ್ ಐ ಆಮ್ ವರ್ದಿ ಆಫ್ ಡೂಯಿಂಗ್ ಇಟ್. ಎರಡನೇದು ಐ ಥ್ಯಾಂಕ್ ಇಂಟರ್ನೆಟ್ ಗಾಡ್, ರೈಟ್, ಬಿಕಾಸ್ ಅವರು ಇಷ್ಟು ಜನಕ್ಕೆ ಒಮ್ಮೆ ಭೇಟಿ ಆಗೋಂಗೆ ಅಷ್ಟು ಜನ ನೋಡುವಂಗಾಯಿತು. ಆಲ್ಮೋಸ್ಟ್ 40 to 50,000 ಪೀಪಲ್ ಹ್ಯಾವ್ ಸೀನ್ ದಿಸ್, ಓಕೆ, 50,000 ಜನಗಳಲ್ಲೇ ನೋಡಿದ್ದಾರೆ. ಸೊ ಈಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಇಷ್ಟು 50,000 ಜನಕ್ಕೆ ಮುಟ್ಟೋದು, ಬಟ್ ಇಂಟರ್ನೆಟ್ ಹ್ಯಾಸ್ ಮೇಡ್ ಇಟ್. ಐ ಥ್ಯಾಂಕ್ ಇಂಟರ್ನೆಟ್. ಅಟ್ ದ ಸೇಮ್ ಟೈಮ್ ಐ ಥ್ಯಾಂಕ್ ಆಲ್ ಆಫ್ ಯು ಬಿಕಾಸ್ ಯು ಗೇವ್ ಮಿ ದ್ಯಾಟ್ ಕಾನ್ಫಿಡೆನ್ಸ್, ದ್ಯಾಟ್ ಎನರ್ಜಿ ಟು ಡೂ ಇಟ್. ಓಕೆ, ಸೊ ನಾವು ಒನ್ ಮೋರ್ ಸಿರೀಸ್ Life Insights with Life Maximizers. Nodona, enjoy Modona. Come join me and I'm sure each one of you will enjoy it. Okay, thank you so much. Love you all. Take care.